ವಿಶ್ವವ್ಯಾಪಿ ಹರಡಿದೆ ಕೊರೋನಾ, ನಿರ್ಲಕ್ಷ್ಯವನ್ನು ನಾವು ಬಿಡೋಣ. ಎಲ್ಲರೂ ತಪ್ಪದೆ ಮಾಸ್ಕ್ ಹಾಕೋಣ, ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಪಾಲಿಸೋಣ, ಕೊರೋನಾವನ್ನು ಎಲ್ಲರೂ ಸೇರಿ ಓಡಿಸೋಣ. ಇದು ಶೀಘ್ರ ಜೀವಿಯ ಕಳಕಳಿಯ ಮನವಿ. ಚಿಂತಾಮಣಿ ತಾಲೂಕಿನ ಸೋಮಯಾಜನಹಳ್ಳಿಯಲ್ಲಿ ನಡೆದ ಘಟನೆ, ಸಿಡಿಲು ಬಡಿದು ಮನೆ ಮೇಲಿನ ಕಲ್ಲು ಚಪ್ಪಡಿ ಜಖಂ, ಮನೆಯಲ್ಲಿದ್ದ 7 ಜನರ ಸ್ಥಿತಿ ಗಂಭೀರ. ಇಂದು ಮಧ್ಯಾಹ್ನ 2:30 ಸರಿ ಸುಮಾರಿಗೆ ಅಕಾಲವಾಗಿ ಮಳೆ ಬಂದ ವೇಳೆ ಸಿಡಿಲು ಬಡಿದು ಮನೆಗೆ ಸಂಪೂರ್ಣವಾಗಿ ಜಖಂಗೊಂಡು ನೆಲ ಕಚ್ಚಿದೆ. ಮನೆಯಲ್ಲಿದ್ದ ಅಂಬರೀಷ್, ಗಾಯತ್ರಮ್ಮ, ರಾಮಣ್ಣ, ವಾಣಿಶ್ರೀ, ದರ್ಶನ್, ಗೌತಮ್, ಜಗನ್ ಎಂಬುವರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಚಿಂತಾಮಣಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತಪ್ಪನವರು ಸ್ಥಳಕ್ಕೆ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಸೋಮಯಾಜನಹಳ್ಳಿಯಲ್ಲಿ ನಡೆದ ಘಟನೆ, ಸಿಡಿಲು ಬಡಿದು ಮನೆ ಮೇಲಿನ ಕಲ್ಲು ಚಪ್ಪಡಿ ಜಖಂ, ಮನೆಯಲ್ಲಿದ್ದ 7 ಜನರ ಸ್ಥಿತಿ ಗಂಭೀರ. ಇಂದು ಮಧ್ಯಾಹ್ನ 2:30 ಸರಿ ಸುಮಾರಿಗೆ ಅಕಾಲವಾಗಿ ಮಳೆ ಬಂದ ವೇಳೆ ಸಿಡಿಲು ಬಡಿದು ಮನೆಗೆ ಸಂಪೂರ್ಣವಾಗಿ ಜಖಂಗೊಂಡು ನೆಲ ಕಚ್ಚಿದೆ. ಮನೆಯಲ್ಲಿದ್ದ ಅಂಬರೀಷ್, ಗಾಯತ್ರಮ್ಮ, ರಾಮಣ್ಣ, ವಾಣಿಶ್ರೀ, ದರ್ಶನ್, ಗೌತಮ್, ಜಗನ್ ಎಂಬುವರಿಗೆ ಗಂಭೀರವಾಗಿ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಚಿಂತಾಮಣಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ, ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತಪ್ಪನವರು ಸ್ಥಳಕ್ಕೆ ಮತ್ತು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಅದ್ರ ಬಗ್ಗೆ ಎಲ್ಲ ನಾನು ತೀರ್ಮಾನ ಮಾಡಿದೆ. ಅದೇ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೇನೆ, ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೇನೆ, ಮತ್ತೆ ಈಗ ನಾನು ಸ್ಪಾಟ್ಗೂ ಕೂಡ ನೋಡ್ತೇನೆ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ಶ್ರೀಗರಿ.